ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಮೈತ್ರಿ ಸರ್ಕಾರದಿಂದ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ದುಖಾನ್ ಬಂದ್. ಜೆಡಿಎಸ್ ಜೊತೆ ದೋಸ್ತಿ ಮಾಡಿದ್ದಕ್ಕೆ ಕಾಂಗ್ರೆಸ್ ಅಂಗಡಿ ಖಾಲಿ ಆಗ್ತದ್ಯಾ? ಹಾಸನ ಮಂಡ್ಯ ಕೈ ಜಾರಿ ಹೋಯ್ತಾ? ಮೈತ್ರಿ ಲಾಭ ಬರೀ ಜೆಡಿಎಸ್ ಕಾ? ಕೈ ಕಾರ್ಯಕರ್ತರು ಕೊತ ಕೊತ ಬೆಂಕಿಯಲ್ಲಿ ಅರಳುತ್ತಾ ಕಮಲ. ಗಜಕೇಸರಿಗಳ ಬೆಂಬಲದಿಂದ ಗೌಡ್ರ ಭದ್ರ ಕೋಟೆ ಭೇದಿಸ್ತಾರ ಸುಮಲತಾ? ಇದು ಈ ಹೊತ್ತಿನ ವಿಶೇಷ ಕೈ ಸೀರಿಯಸ್. ಅಖಾಡ ರಂಗೇರಿದೆ. 543 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರಕ್ಕೆ ಧುಮುಕ್ತಿದ್ದಾರೆ. ಸಿಕ್ಕ ಸಿಕ್ಕ ಪಕ್ಷಗಳನ್ನೆಲ್ಲ ಬಿಜೆಪಿ ಹಾಗೂ ಕಾಂಗ್ರೆಸ್ ತಮ್ಮತ್ತ ಸೆಳೆಯುವ ಯತ್ನ ನಡೆಸುತ್ತಿದೆ. ಈ ಮಧ್ಯೆ ಕರ್ನಾಟಕದಲ್ಲೂ ಕೂಡ ಲೋಕ ಕದಂದ ಕಾವು ಹೆಚ್ಚುತ್ತಲೇ ಇದೆ. ಈ ಬಾರಿಯ ಮಹಾಸಂಗ್ರಾಮದಲ್ಲಿ ಕೈದಳ ಒಟ್ಟಾಗಿ ಸಜ್ಜಾಗಿ ನಿಂತಿದೆ. ಇದೇ ನೋಡಿ ಇವತ್ತಿನ ಮಹಾಸಮಾಚಾರ. ಈ ರೀತಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಒಟ್ಟಾಗಿ ಚುನಾವಣೆಯನ್ನ ಎದುರಿಸ್ತಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ತನ್ನ ಬುಡವನ್ನ ತಾನೇ ಅಲುಗಾಡಿಸ್ತಿದೆ ಅನ್ನೋ ಮಾತುಗಳು ಕೇಳ್ಬರ್ತಿದೆ. ಈ ಕುರಿತು ಒಂದು ವಿಶ್ಲೇಷಣಾತ್ಮಕ ವರದಿ ಇಲ್ಲಿದೆ. ಮೈತ್ರಿ ಸರ್ಕಾರದಿಂದ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ ದುಖಾನ್ ಬಂದ್. ಜೆಡಿಎಸ್ ಜೊತೆ ದೋಸ್ತಿ ಮಾಡಿದ್ದಕ್ಕೆ ಕಾಂಗ್ರೆಸ್ ಅಂಗಡಿ ಖಾಲಿ ಆಗ್ತಿದೆಯಾ? ಹಾಸನ ಮಂಡ್ಯ ಕೈಜಾರಿ ಹೋಯ್ತ? ಮೈತ್ರಿ ಲಾಭ ಬರೀ ಜೆಡಿಎಸ್ ಕಾ? ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ಹೀಗೊಂದು ಅನುಮಾನ ಬರೋಕೆ ಶುರುವಾಗಿದೆ. ಏನಂದ್ರೆ ರಾಜ್ಯದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ವೀಕ್ ಆಗ್ತಿದೆಯಾ ಅನ್ನೋ ಶಂಕೆ ಹುಟ್ಟೋಕೆ ಆರಂಭವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅತಂತ್ರವಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅದರ ಪರಿಣಾಮವಾಗಿ ರಾಜ್ಯದಲ್ಲೀಗ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದೆ. ಅದೇ ನೋಡಿ ಆರಂಭ. ಅಲ್ಲಿಂದಲೇ ಕಾಂಗ್ರೆಸ್ ರಾಜ್ಯದ ಹಲವು ಭಾಗದಲ್ಲಿ ತನ್ನ ಅಸ್ತಿತ್ವ ಕಳೆದುಕೊಳ್ಳೋಕೆ ಆರಂಭಿಸಿತ್ತು. ಇದು ಬೇರೆ, ಈಗ ಲೋಕಸಭಾ ಚುನಾವಣೆಗೆ ಕ್ಷೇತ್ರ ಹಂಚಿಕೊಳ್ಳುವ ವಿಚಾರ ಬಂದಾಗ ಮೊದಲಿಗಿಂತ ಸ್ಪಷ್ಟ ಚಿತ್ರಣ ಸಿಗ್ತಾ ಹೋಗ್ತಿದೆ. ಹೀಗೆ ಹೇಳೋಕೆ ಹಲವು ಕಾರಣಗಳು ಇದೆ ನೋಡಿ. ಕೈ ಕಾರ್ಯಕರ್ತರು ಕೊತ ಕೊತ ಬೆಂಕಿಯಲ್ಲಿ ಅರಳುತ್ತಾ ಕಮಲ. ಗಜಕೇಸರಿಗಳ ಬೆಂಬಲದಿಂದ ಗೌಡ್ರ ಭದ್ರ ಕೋಟೆ ಭೇದಿಸ್ತಾರ ಸುಮಲತಾ? ಜೆಡಿಎಸ್ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿದಾಗ ಕಾಂಗ್ರೆಸ್ಗೆ ಕೇಳಿ ಬಂದ ಅಪಸ್ವರ ಅಷ್ಟಿಷ್ಟಲ್ಲ, ಆ ಅಸಮಾಧಾನ ಬೀದಿ ಬೀದಿಯಲ್ಲಿ ಪ್ರತಿಧ್ವನಿಸಿತು. ಅಷ್ಟೇ ಯಾಕೆ, ಕೆಲವು ಕಡೆ ನಾಯಕರುಗಳು ಬಹಿರಂಗವಾಗಿ ಅದನ್ನ ಹೊರಹಾಕಿದ್ರು. ಇನ್ನೂ ಕೆಲವು ಕಡೆ ಕೈದಳ ಕಾರ್ಯಕರ್ತರುಗಳೇ ರಸ್ತೆಯಲ್ಲಿ ಹೊಡೆದಾಡಿಕೊಂಡಿರೋ ಉದಾಹರಣೆಗಳಿವೆ. ಇದೆಲ್ಲವನ್ನ ಬದಿಗಿಟ್ಟು ನೋಡೋದಾದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ನಾನು ಕಾಂಗ್ರೆಸ್ ಮುಲಾಜಿನಲ್ಲಿದ್ದೇನೆ, ಸಾಂದರ್ಭಿಕ ಶಿಶು ಅಂತೆಲ್ಲ ಹೇಳಿಕೊಂಡಿದ್ರು. ಅಲ್ಲಿಗೆ ಮೈತ್ರಿಯೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಖಚಿತವಾಯ್ತು. ಆದ್ರೂ ಮೈತ್ರಿ ಸರ್ಕಾರ ಮೊದಲ ಸಂವತ್ಸರ ಪೂರೈಸುವ ತವಕದಲ್ಲಿದೆ. ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ದೋಸ್ತಿಗಳು ತಮ್ಮ ಮೊದಲ ಫ್ರೆಂಡ್ಶಿಪ್ ಆನಿವರ್ಸರಿಯನ್ನು ಆಚರಿಸಿಕೊಳ್ಳಲಿದ್ದಾರೆ. ಮೈತ್ರಿ ಧರ್ಮದಿಂದ ಬಿಜೆಪಿ ಅಂದುಕೊಂಡ ಬೆಳವಣಿಗೆ ಆಗ್ತಿದೆಯಾ? ಈ ಮಧ್ಯೆ ಬಿಜೆಪಿ ಕೂಡ ದೋಸ್ತಿಗಳ ಮಧ್ಯೆ ಬಿರುಕು ಮೂಡಿಸಲು ಪ್ರಯತ್ನಿಸಿದ್ದನ್ನು ತಳ್ಳಿ ಹಾಕುವಂತಿಲ್ಲ. ಅದೇನೇ ಇರಲಿ, ಆದ್ರೆ ಸದ್ಯದ ಸಮಾಚಾರ ಇದ್ಯಾವುದು ಅಲ್ಲ. ಬದಲಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯಿಂದ ಯಾವ ಪಕ್ಷಕ್ಕೆ ಲಾಭವಾಯಿತು ಅನ್ನೋದಷ್ಟೇ. ಮೈತ್ರಿ ರಚನೆಯಾದಾಗಲೇ ಇದರಿಂದ ಕಾಂಗ್ರೆಸ್ಗೆ ನಷ್ಟ ಬಿಟ್ರೆ ಜೆಡಿಎಸ್ಗೆ ಯಾವುದೇ ಲಾಭವೂ ಇಲ್ಲ, ನಷ್ಟವೂ ಇಲ್ಲ ಅನ್ನೋ ಮಾತುಗಳು ರಾಜಕೀಯದಲ್ಲಿ ಓಡಾಡ್ತಿತ್ತು. ಆ ಮಾತೀಗ ಅಕ್ಷರಶಃ ಸತ್ಯವಾಗೋ ಎಲ್ಲಾ ಸಾಧ್ಯತೆಗಳೂ ಇದೆ. ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆ ವಿಚಾರದಲ್ಲಿ ಆದ ಗೊಂದಲ ಹಾಗೂ ಆ ಬಳಿಕ ಹೊರ ನಿರ್ಣಯಗಳು ಕೂಡ ಅದನ್ನೇ ಹೇಳ್ತಿದೆ. ಕಾಂಗ್ರೆಸ್ ಪ್ರಾಬಲ್ಯ ಇರೋ ಜಾಗದಲ್ಲಿ ಜೆಡಿಎಸ್ ಕೂಡ ಹಿಡಿತ ಹೊಂದಿದೆ. ಹೀಗಿರುವಾಗ ಅಂಥ ಜಾಗವನ್ನ ಸಂಪೂರ್ಣವಾಗಿ ಜೆಡಿಎಸ್ ತೆಕ್ಕೆಗೆ ಹಾಕಿದ್ದು ಕಾಂಗ್ರೆಸ್ಗೆ ಹಿನ್ನಡೆ ಅಲ್ಲದೆ ಇನ್ನೇನೂ ಅಲ್ಲ.
ಹಾಸನ ಬಿಟ್ಟು ಕೊಟ್ಟು ಕುತ್ತು ತಂದುಕೊಂಡಿದ್ದ ಕಾಂಗ್ರೆಸ್. ಆ ಪೈಕಿ ಹಾಸನ ಕೂಡ ಒಂದು. ಹಾಸನದಲ್ಲಿ ಜೆಡಿಎಸ್ಗೆ ಎಷ್ಟು ಹಿಡಿತ ಇದೆಯೋ ಅಷ್ಟೇ ಅಲ್ಲದಿದ್ದರೂ ಕಾಂಗ್ರೆಸ್ ಹಿಡಿತವನ್ನ ಅಲ್ಲಗಳೆಯುವಂತಿಲ್ಲ. ಆದ್ರೆ ಹಾಸನವನ್ನ ಸಂಪೂರ್ಣವಾಗಿ ಮೈತ್ರಿ ಧರ್ಮದ ಮೂಲಕ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಿದೆ. ಅಲ್ಲದೆ ಹಾಸನದಲ್ಲಿ ಕಾಂಗ್ರೆಸ್ ಸಾಲಿಡ್ ಹ್ಯಾಂಡ್ ಅಂತಲೇ ಕರೆಸಿಕೊಂಡಿದ್ದ ಏಮಂಜು ಈಗ ಬಿಜೆಪಿ ಪಾಲಾಗಿದ್ದಾರೆ. ಇದು ಹಾಸನದಲ್ಲಿ ಕೈಪಾಳಿಯಕ್ಕೆ ಬಿದ್ದ ದೊಡ್ಡ ಹೊಡೆತ. ಆದ್ರೆ ಕಾಂಗ್ರೆಸ್ ಮುಂದೆ ಬೇರೆ ದಾರಿಯೂ ಇಲ್ಲ. ಯಾಕಂದ್ರೆ ಮೈತ್ರಿ ಧರ್ಮಕ್ಕೆ ಭಂಗವಾಗದಂತೆ ನೋಡಿಕೊಳ್ಳುವ ಅವಶ್ಯಕತೆ ಈಗ ಎಲ್ಲರಿಗಿಂತ ಕಾಂಗ್ರೆಸ್ಗೆ ಹೆಚ್ಚಿದೆ. ಹೀಗಾಗಿ ಇಂಥ ಒಂದು ನಿರ್ಧಾರಕ್ಕೆ ಕೈ ಹೈಕಮಾಂಡ್ ಬರಲೇಬೇಕಿತ್ತು. ಆದ್ರೆ ಅದರ ಪರಿಣಾಮ ಈಗ ದೊಡ್ಡ ಮಟ್ಟದಲ್ಲಿ ಕೈ ಪಕ್ಷಕ್ಕೆ ಘಾಸಿ ಮಾಡಿದೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಮೈತ್ರಿ ಧರ್ಮದಿಂದ ಕಾಂಗ್ರೆಸ್ಗೆ ಹೀನಾಯ ನಷ್ಟ. ಆದ್ರೆ ಮೈತ್ರಿ ಧರ್ಮದಿಂದ ಜೆಡಿಎಸ್ ಬಲಹೀನಗೊಳ್ತಿದೆ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ 37 ಸೀಟು ಹಿಡಿದುಕೊಂಡು ಜೆಡಿಎಸ್ ಕಿಂಗ್ ಮೇಕರ್ ಸ್ಥಾನದಲ್ಲಿ ಕೂತಿದೆ. ಇದೆಲ್ಲವೂ ಹಳೆಯ ವಿಚಾರವಾದರೂ ಸದ್ಯ ಲೋಕಸಮರ ದೃಷ್ಟಿಯಿಂದ ಈ ಎಲ್ಲಾ ಅಂಶಗಳು ಕೂಡ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಒಂದು ವೇಳೆ ಮೈತ್ರಿ ಮಾಡಿಕೊಂಡಿಲ್ಲ ಎಂದಾದರೂ ಕೂಡ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದ ಸ್ಥಾನಗಳನ್ನೇ ಆಯ್ಕೆ ಮಾಡಿಕೊಂಡಿದೆ. ಈಗ ಕಾಂಗ್ರೆಸ್ ಕೂಡ ಕೈ ಜೋಡಿಸಿರೋದ್ರಿಂದ ಗೆಲುವು ಬಹುಮತದಿಂದ ಕೂಡಿರಲಿದೆ ಅನ್ನೋದು ವಾಸ್ತವ. ಅಲ್ಲದೆ ಉತ್ತರ ಕನ್ನಡದಂತಹ ಕ್ಷೇತ್ರಗಳು ಜೆಡಿಎಸ್ ತೆಕ್ಕೆಗೆ ಬಿದ್ದಿವೆ. ಮೈತ್ರಿ ಧರ್ಮದಂತೆ ಕಾಂಗ್ರೆಸ್ ಈಗ ಅಲ್ಲೆಲ್ಲವೂ ಜೆಡಿಎಸ್ ಬೆನ್ನಿಗೆ ನಿಲ್ಲಬೇಕು. ಇದು ಜೆಡಿಎಸ್ಗೆ ಬಂಪರ್ ಆಫರ್ ಸಿಕ್ಕಿದಂತಾಗಿದೆ. ಮಂಡ್ಯದಲ್ಲಿ ಕೈ ಮೌನ ನಿಲುವು ಬಿಜೆಪಿಗೆ ಪ್ಲಸ್ ಪಾಯಿಂಟ್. ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಹಾಟ್ ಫೇವರೇಟ್ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ಮಂಡ್ಯದಲ್ಲಿ ಈ ಮೊದಲೇ ಸುಮಲತಾ ಕಾಂಗ್ರೆಸ್ನಿಂದ ಕಣಕ್ಕಿಳಿಯಲಿದ್ದಾರೆ ಅನ್ನೋ ಮಾತುಗಳು ಓಡಾಡ್ತಿತ್ತು. ಆದ್ರೆ ಮಂಡ್ಯ ಜೆಡಿಎಸ್ ಪಾಲಾಗಿದೆ. ಹೀಗಾಗಿ ಮಂಡ್ಯದಲ್ಲೂ ಕೈ ದಳಕ್ಕೆ ಬೆಂಬಲ ಸೂಚಿಸಬೇಕು. ಆದ್ರೆ ಕೈ ಅಭ್ಯರ್ಥಿಯಾಗಬೇಕಿದ್ದ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿರೋದ್ರಿಂದ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗಿದೆ. ಅತ್ತ ಸುಮಲತಾ ಅವರಿಗೆ ಬಿಜೆಪಿ ಬಾಹ್ಯ ಬೆಂಬಲ ಸೂಚಿಸಿದೆ. ಚಿತ್ರನಟರಾದ ದರ್ಶನ್ ಹಾಗೂ ಯಶ್ ಕೂಡ ಸುಮಲತಾ ಪ್ರಚಾರಕ್ಕೆ ಇಳಿತಿದ್ದಾರೆ. ಈ ಮಧ್ಯೆ ಎರಡೂ ಕಡೆಯಲ್ಲದಿದ್ದರೂ ಕೈ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಿದೆ. ಇದೇ ಕಾರಣಕ್ಕೆ ಮಂಡ್ಯದಲ್ಲಿ ಕೈ ಸ್ಥಳೀಯ ಕಾರ್ಯಕರ್ತರು ಸುಮಲತಾ ಬೆಂಬಲಕ್ಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಮೈತ್ರಿ ಧರ್ಮಕ್ಕೆ ವಿರುದ್ಧವಾದದ್ದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೀಗೆ ಮೈತ್ರಿ ಧರ್ಮವನ್ನ ತಮಗೆ ಸಿಗಬೇಕಿದ್ದ ಲಾಭಗಳನ್ನೆಲ್ಲ ಕಾಂಗ್ರೆಸ್ ಕೈ ಚೆಲ್ತಾ ಇದೆಯಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಎ ಮಂಜುವನ್ನೇ ನೆಚ್ಚಿಕೊಂಡಿತ್ತು. ಯಾಕಂದ್ರೆ ಹಾಸನ ಭಾಗದಲ್ಲಿ ಕಾಂಗ್ರೆಸ್ಗೆ ಕೊಂಚವಾದ್ರೂ ಬೇಸ್ ಕಂಡುಕೊಳ್ಳೋಕೆ ಸಾಧ್ಯವಾಗಿದ್ರೆ ಅದರಲ್ಲಿ ಎ ಮಂಜು ಪಾತ್ರ ದೊಡ್ಡದಿದೆ. ಆದ್ರೀಗ ಸ್ವತಃ ಎ ಮಂಜು ಅವರೇ ಕಮಲ ಹಿಡಿದಿರೋದ್ರಿಂದ ಕಾಂಗ್ರೆಸ್ಗೆ ಭಾರಿ ಹೊಡೆತ ಕೊಟ್ಟಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಕಳೆದುಕೊಳ್ತಾ ಇದೆಯಾ ಕೈ? ಹಾಸನ ಕೈ ಪ್ರಬಲ ನಾಯಕ ಎ ಮಂಜು ಬಿಜೆಪಿ ತೆಕ್ಕೆಗೆ. ಲೋಕಸಭಾ ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ದೋಸ್ತಿಗಳ ನಡುವೆ ಹಗ್ಗ ಜಗ್ಗಾಟ ನಡೆದಿದೆ ಅನ್ನೋದು ಮಾತ್ರ ಸುಳ್ಳಲ್ಲ. ಯಾಕಪ್ಪಂದ್ರೆ ಜೆಡಿಎಸ್ 12 ಸೀಟ್ಗಳಿಗೆ ಬೇಡಿಕೆ ಇಟ್ಟಿತ್ತು, ಆದ್ರೆ ಕಾಂಗ್ರೆಸ್ ಅದಕ್ಕೆ ಒಪ್ಪಿರ್ಲಿಲ್ಲ. ಆದ್ರೆ ಕೊನೆಗೆ 8-20 ಡೀಲ್ ಓಕೆ ಆಯ್ತು ನೋಡಿ ದೋಸ್ತಿಗಳ ಮಧ್ಯ. ಆದ್ರೂ ಸಮಸ್ಯೆ ಅಲ್ಲಿಗೆ ಮುಗಿಲಿಲ್ಲ. ಬದಲಾಗಿ ಕ್ಷೇತ್ರ ಹಂಚಿಕೆ ಮತ್ತೊಂದು ಹೊಸ ಅಧ್ಯಾಯವನ್ನ ತೆರೆದಿಟ್ಟಿದೆ. ಜೆಡಿಎಸ್ ಪಾಲಾಗಿದ್ದ ಹಾಸನ ಈ ಪೈಕಿ ಮೊದಲನೇ ಕಗ್ಗಂಟಾಗಿ ಕಾಂಗ್ರೆಸ್ಗೆ ಪರಿಣಮಿಸಿದೆ. ಹೇಗಪ್ಪ ಅಂದ್ರೆ ಜೆಡಿಎಸ್ ನಲ್ಲಿ ದೇವೇಗೌಡರು ನಿಲ್ತಾರೆ ಅನ್ನೋ ಮಾತು ಮೊದಲೇ ಇತ್ತು. ಆದ್ರೆ ಹಾಸನ ತಮ್ಮ ತೆಕ್ಕೆಗೆ ಬೀಳ್ತಾ ಇದ್ದಂತೆ ಗೌಡರು ಹಾಸನವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ರಿಗೆ ಕೊಟ್ಟು ಅಲ್ಲಿಂದ ಕ್ಷೇತ್ರಾಂತರ ಮಾಡಿಕೊಂಡ್ರು. ಇದು ಹಾಸನ ಕಾಂಗ್ರೆಸ್ ನಲ್ಲಿ ಆಕ್ರೋಶವನ್ನ ಭುಗಿಲೇಳುವಂತೆ ಮಾಡಿದೆ. ನಮ್ಗೆ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ ಗುರಿ ಇದೆ. ಅದಕ್ಕೆ ನಾವು ಏನ್ ಬೇಕಾದ್ರೂ ಮಾಡಕ್ ನಾವು ರೆಡಿ ಇದೀವಿ. ನಮ್ಮ ಕಾರ್ಯಕರ್ತರೆಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲರೂ ಎಲ್ಲ ತ್ಯಾಗಕ್ಕೆ ನಾವು ರೆಡಿ ಆಗಿದ್ದೀವಿ. ಸಮಸ್ಯೆ ಇದೆ, ನಮ್ಮ ನಾಯಕರೆಲ್ಲ ಎಲ್ಲ ಪೈರಸ್ತಾರೆ, ಎಲ್ಲರೂ ಮಾತಾಡಿ ಎಲ್ಲ ಮುಂದೆ ಒಳ್ಳೇದಾಗುತ್ತೆ ಅಂತ ನಮ್ಮ ಭಾವನೆ. ನಮ್ಮ ರಾಜ್ಯ ನಾಯಕರೆಲ್ಲ ಇದ್ದಾರೆ, ಮಾತಾಡ್ತವ್ರೆ, ಮೀಟಿಂಗ್ ಕರೆದಿದ್ದಾರೆ. ಒಂದು 2-3 ದಿನ ನಾವು ಎಲ್ಲ
ನಮ್ಮ ಹಿರಿಯ ನಾಯಕರಿಗೆಲ್ಲ ಬೆಂಗಳೂರಿಗೆ ಮೀಟಿಂಗ್ ಕರೆದಿದ್ದಾರೆ ರಾಜ್ಯ ನಾಯಕರು, ನಾವೆಲ್ಲ ಹೋಗ್ತಿದ್ದೀವಿ, ಮುಂದೆ ಎಲ್ಲ ಸರಿಯಾಗುತ್ತೆ ಅಂತ ಆಗುತ್ತೆ. ಹೌದು, ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಸ್ಪರ್ಧೆಗೆ ಕೈ ನಾಯಕರಿಂದಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಹಾಸನದ ಕಾಂಗ್ರೆಸ್ ಸಾಲಿಡ್ ಹ್ಯಾಂಡ್ ಆಗಿದ್ದ ಎ ಮಂಜು ಈಗ ಕಾಂಗ್ರೆಸ್ ತೊರೆದು ಬಿಟ್ಟಿದ್ದಾರೆ. ಅಲ್ಲದೆ ಬಿಜೆಪಿಗೆ ಸೇರ್ಕೊಂಡಿದ್ದು ಹಾಸನದಿಂದಲೇ ಪ್ರಜ್ವಲ್ ರೇವಣ್ಣರ ವಿರುದ್ಧ ಸ್ಪರ್ಧೆ ಮಾಡೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಮಾತನಾಡಿದ್ದ ಎ ಮಂಜು ಮೈತ್ರಿ ಧರ್ಮದಿಂದ ಕಾಂಗ್ರೆಸ್ ಎಡವಟ್ ಮಾಡ್ಕೊಳ್ತಿದೆ ಮತ್ತು ಹಾಸನದಲ್ಲಿನ ತನ್ನ ಅಸ್ತಿತ್ವಕ್ಕೆ ಕುತ್ತು ತಂದುಕೊಳ್ತಾ ಇದೆ ಅಂತ ಸ್ವತಃ ಎ ಮಂಜು ಹೇಳಿದ್ರು. ನನಗ್ ಗೊತ್ತು ಚುನಾವಣೆ ಅಷ್ಟು ಸುಲಭ ಅಲ್ಲ ಅಂತ, ಬಟ್ ಎಲ್ಲೋ ಒಂದ್ ಕಡೆ ನನಗೆ ಶಿಸ್ತು ಸೆನ್ಸ್ ಹೊಡಿತಾ ಇದೆ. 9 ಅನ್ನೋದಿದೆಯಲ್ಲ, 89, 99, 2019, ಆ 9 ಅನ್ನೋದು ಸಂಖ್ಯೆ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಆ ಕುಟುಂಬಕ್ಕೆ ಒಂದು ವಿರೋಧ ಎಲ್ಲ ಹೇಳ್ತಾ ಇದ್ರು. ಓ, ಅವ್ರು ಅಷ್ಟು ಗೆದ್ದು ಬಿಟ್ಟಿದ್ದಾರೆ, ಹೆಂಗ್ರಿ ಮಾಡ್ತೀರಾ ಅಂತೇಳಿ. ಹೌದು, 8 ಗೆದ್ದಿದ್ರು, 99 ಎಲ್ಲಾನು ಸೋಲಿಸ್ಲಿಲ್ವಾ? ದೇವೇಗೌಡರು ಸೋಲಿಲ್ವಾ? ಜಿಲ್ಲೆನಲ್ಲಿ 8 ಸೋಲಿಲ್ವಾ? ಈಗ ಈ ಸಲ ಸೋಲೋದಿಲ್ವಾ? ಹಾಸನದಲ್ಲಿ ಗುಂಪು ಗುಂಪಾಗಿ ಬಿಜೆಪಿ ಸೇರ್ತಿರೋ ಕೈ ಕಾರ್ಯಕರ್ತರು, ಇದೇ ಬೆನ್ನಲ್ಲೇ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸ್ಥಳೀಯವಾಗಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಜೆಡಿಎಸ್ ಹಾಗೂ ಪ್ರೀತಮ್ ಗೌಡ ಮಧ್ಯ ಕೋಲಾಹಲ ಏರ್ಪಟ್ಟಿತ್ತು. ಇಲ್ಲಿ ಕಾಂಗ್ರೆಸ್ ತಮ್ಮ ಯಾವುದೇ ನಿಲುವುಗಳನ್ನ ಸ್ಪಷ್ಟವಾಗಿ ತೋರ್ಪಡಿಸಲಾಗದೆ ಇಕ್ಕಟ್ಟಿಗೆ ಸಿಲುಕಿತ್ತು. ಯಾಕಪ್ಪ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಪರ ನಿಂತ್ರೆ ಸ್ಥಳೀಯವಾಗಿ ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳತ್ತೆ ಅನ್ನೋದು ನಿಜ ವೃತ್ತಾಂತವಾಗಿತ್ತು. ಹಾಗಂತ ಕಾಂಗ್ರೆಸ್ ಬಿಜೆಪಿ ಪರ ವಹಿಸೋದಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ಹೀಗಾಗಿ ಇವರಿಬ್ಬರ ಮಧ್ಯ ಸಿಗ್ಗಾಕೊಂಡಿರೋ ಸ್ಥಿತಿಯಲ್ಲಿರೋದು ಕಾಂಗ್ರೆಸ್. ಆದ್ರೆ ಇದರ ಲಾಭವಾದ್ರೂ ಕಾಂಗ್ರೆಸ್ಗೆ ಸಿಗ್ತಾ ಇದೆಯಾ? ಅದೂ ಇಲ್ಲ. ಎಲ್ಲವೂ ಕೂಡ ಕೈಪಾಳಯಕ್ಕೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಆದ್ರೆ ಹಳೆ ಮೈಸೂರು ಭಾಗದಲ್ಲಾದ್ರೂ ಜೆಡಿಎಸ್ ಕಾಂಗ್ರೆಸ್ ಎಲ್ಲಿ ಫೈಟ್ ಇತ್ತು, ನೇರ ಹಣಾಹಣಿ ಇತ್ತು. ಅಲ್ಲಾದ್ರೂ ಟಿಕೆಟ್ ಹಂಚಿಕೆ ಆಗದಲ್ಲ ಫ್ರೆಂಡ್ಲಿ ಫೈಟ್ ಯಾರು ನೆಡಿದ್ರು ನಮಗೆ ತಾನೇ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಯು ಪಿಗೆ ಅಲ್ವಾ ಬರ್ತಿದ್ದು, ಬಿಜೆಪಿಗೆ ಅಂತೂ ಹೋಗ್ತಿತ್ತಿಲ್ಲ. ಮಾಡ್ಬೋದಾಗಿತ್ತು, ಫ್ರೆಂಡ್ಲಿ ಫೈಟ್ ಆರ ಮಾಡ್ಕೊಳ್ಬೋದಾಗಿತ್ತು, ಕಾರ್ಯಕರ್ತರು ಮತ್ತು ಪಕ್ಷ ಉಳಿತಿತ್ತು ಎರಡೂ. ಈಗ ಏನಾಗಿದೆ ಅಂದರೆ JDS ಕಾಂಗ್ರೆಸ್ ಮೈತ್ರಿ ಮಾಡಿ ಮೈತ್ರಿ ಅಭ್ಯರ್ಥಿ ಅಂತ ಹಾಕಿ BJPಗೆ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಭದ್ರ ನೆಲೆ ಹಾಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಂಗಾಯ್ತು. ಇವರೆಲ್ಲ ಹೈಕಮಾಂಡ್ ಕೊಟ್ಟಿದ್ದ ನಿರ್ದೇಶನದಿಂದ BJPಗೆ ಮತ್ತೆ ಎಡ ಮೈಸೂರು ಭಾಗದಲ್ಲಿ ಅವರು ಕಾರ್ಯಕರ್ತರನ್ನೆಲ್ಲ ಮತ್ತೆ ರೆಡಿ ಮಾಡ್ಕೊಂಡು ಪಕ್ಷನ ಬೇರೆ ಸಮೇತ ಮತ್ತೆ ಈಗ ರೆಡಿ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆದಂಗಾಯ್ತು ಅಂತ ನನ್ನ ಅನಿಸಿಕೆ. ಕೈದಳ ದೋಸ್ತಿ ಬಿಜೆಪಿಗೆ ಲಾಭ? ಕೇವಲ ಹಾಸನ ಮಾತ್ರ ಅಲ್ಲ, ಮಂಡ್ಯ ತುಮಕೂರು ಕೂಡ ಕಾಂಗ್ರೆಸ್ JDSಗೆ ಕೊಟ್ಟಾಗಿದೆ. ಮಂಡ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲೋ ಸಾಧ್ಯತೆ ಹೆಚ್ಚಾಗೇ ಇತ್ತು. ಯಾಕಂದ್ರೆ ನಟ ಹಾಗೂ ಮಾಜಿ ಸಚಿವ ಮಂಡ್ಯದ ಗಂಡು ಅಂಬರೀಷ್ ಸಾವಿನ ಭಾವನೆಗಳು ಕೂಡ ಇನ್ನೂ ಮಂಡ್ಯ ಜನರಲ್ಲಿ ಜೀವಂತವಾಗಿ ಇದೆ. ಹೀಗಾಗಿ ಅಂಬಿ ಪತ್ನಿ ಸುಮಲತಾ ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿತ್ತು. ಆದ್ರೆ ಮಂಡ್ಯ ಕೂಡ ದಳದ ಪಾಲಾಗಿರುವುದು ಮಂಡ್ಯದಲ್ಲಿ ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸುವ ಒಂದು ಸುವರ್ಣಾವಕಾಶವನ್ನ ಕಾಂಗ್ರೆಸ್ ಕೈ ಚೆಲ್ಲಿ ಕೂತಿದೆ. ಈಗ ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿರುವುದು ಮತ್ತಷ್ಟು ಬೇಗುದಿ ಹೆಚ್ಚಿಸಿದೆ. ಕಳೆದ ಮಂಡ್ಯ ಉಪಚುನಾವಣೆಯಲ್ಲಿ ಆದ ಬೆಳವಣಿಗೆಗಳನ್ನ ನಾವು ನೀವು ಗಮನಿಸಿರ್ಬೋದು. ಏನಪ್ಪಾ ಅಂದ್ರೆ ಮಂಡ್ಯ JDS ನ ಭದ್ರಕೋಟೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಈ ಕ್ಷೇತ್ರದಲ್ಲಿ ಬಿಜೆಪಿ 100,000 ಮತ ಪಡೆದುಕೊಂಡ್ರು ಕೂಡ ಅದ್ ಹೆಚ್ಚೆ. ಮಂಡ್ಯದಲ್ಲಿ ಬಿಜೆಪಿಗೆ ಅಬ್ಬಬ್ಬ ಅಂದ್ರೆ 80,000 ಮತಗಳ ಗಡಿ ದಾಟೋದಕ್ಕೂ ಕೂಡ ಕಷ್ಟ ಪಡಬೇಕು. ಆದ್ರೆ 2018 ನಡೆದ ಲೋಕ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬರೋಬ್ಬರಿ 2.5 lakh ಮತಗಳನ್ನ ಪಡೆದುಕೋಬಿಟ್ಟಿದ್ರು. JDS ಅಭ್ಯರ್ಥಿ 5,69,000 ಮತ ಹಾಗೂ ಬಿಜೆಪಿಯ ಸಿದ್ದರಾಮಯ್ಯ 2,50,000 ಹೆಚ್ಚಿನ ಮತಗಳನ್ನು ಪಡೆದುಕೊಂಡಿದ್ರು. ಆದ್ರೆ ಗೆದ್ದಿದ್ದು ಮಾತ್ರ JDS ಪಕ್ಷವೇ. ಆದ್ರೂ ದಳದ ಭದ್ರಕೋಟೆಯಲ್ಲಿ ಎಂದಿಗಿಂತ ಸುಮಾರು ದುಪ್ಪಟ್ಟು ಮತ ಪಡೆದುಕೊಂಡು ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು. ಇದೇ ಕಾರಣಕ್ಕೆ ಈ ಬಾರಿಯ ಲೋಕ ಕದನದಲ್ಲೂ ಕೂಡ ಅದೇ ರೀತಿಯ ಫಲಿತಾಂಶ ಹೊರಬಿದ್ರು ಕೂಡ ಅಚ್ಚರಿ ಇಲ್ಲ. ಕೇವಲ ಹಾಸನ
ಅಷ್ಟೇ ಅಲ್ಲ, ಮಂಡ್ಯ ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ ಪಾಡು ಹೇಳತ್ತಿರದಾಗಿದೆ. ಮಂಡ್ಯ ಈ ಬಾರಿ ರಾಜ್ಯದಲ್ಲಿನ ಮೋಸ್ಟ್ ಹೈ ವೋಲ್ಟೇಜ್ ಕ್ಷೇತ್ರ ಕೂಡ ಹೌದು. ಆದರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿನ ಪ್ರಮುಖ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವ ಕಾಂಗ್ರೆಸ್ ರಾಜ್ಯದಲ್ಲಿ ತಮ್ಮ ಅವನತಿಗೆ ತಾವೇ ಮುಹೂರ್ತ ಫಿಕ್ಸ್ ಮಾಡಿಕೊಂಡಂತೆ ಭಾಸವಾಗಿದೆ. ಮಂಡ್ಯದ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕೆ. ಮಂಡ್ಯದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಾಗಿ ಸುಮಲತಾ ಹೇಳಿದ್ದಾರೆ. ವಾಸ್ತವದಲ್ಲಿ ಸುಮಲತಾ ಕಾಂಗ್ರೆಸ್ನಿಂದ ಮಂಡ್ಯ ಕಣಕ್ಕೆ ಇಳಿಬೇಕಾಗಿದ್ದ ಕ್ಯಾಂಡಿಡೇಟ್. ಆದರೆ ಕ್ಷೇತ್ರ ಹಂಚಿಕೆಯಲ್ಲಿ ಮಂಡ್ಯ ಜೆಡಿಎಸ್ ಪಾಲಾಗಿದೆ. ಹೀಗಾಗಿ ಸುಮಲತಾ ಇಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಜೆಡಿಎಸ್ ಭದ್ರಕೋಟೆಯ ಹಿಡಿತವನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ಅಂಬರೀಷ್ ಮೂಲಕ. ಇದೇ ಕಾರಣಕ್ಕೆ ಸುಮಲತಾ ಕೂಡ ಮತ್ತೊಂದು ಬಾರಿ ಭರ್ಜರಿ ಗೆಲುವಿನ ನಿರೀಕ್ಷೆಯಲ್ಲಿದ್ದರು. ಆದ್ರೀಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿದ್ದಾರೆ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ ತಟಸ್ಥವಾಗಿರೋ ನಿರ್ಧಾರಕ್ಕೆ ಬಂದುಬಿಟ್ಟಿದೆ ಅನ್ನಲಾಗ್ತಾ ಇದೆ. ಮೈತ್ರಿ ಧರ್ಮದ ಪ್ರಕಾರ ಕಾಂಗ್ರೆಸ್ ನಿಖಿಲ್ ಗೆಲುವಿಗೆ ಶ್ರಮಿಸಬೇಕು. ಆದರೂ ನಿಖಿಲ್ಗೆ ಗೆಲುವು ಅಷ್ಟೊಂದು ಸುಲಭ ಏನಿಲ್ಲ. ಅಂದ ಹಾಗೆ ಮಂಡ್ಯ ಈ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರ. ಮಂಡ್ಯದಲ್ಲಿ ಸ್ವತಂತ್ರ ಸ್ಪರ್ಧಿ ಸುಮಲತಾಗೆ ಬಿಜೆಪಿ ಬಾಹ್ಯ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಅಲ್ಲದೆ ಸುಮಲತಾ ಬಿಜೆಪಿ ಹಿರಿಯ ನಾಯಕ ಎಸ್ ಎಂ ಕೃಷ್ಣ ಅವರನ್ನ ಕೂಡ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್. ಇಲ್ಲಿ ಬಿಜೆಪಿ ಕೂಡ ಅದನ್ನೇ ಟಾರ್ಗೆಟ್ ಮಾಡಿರಬಹುದು. ಜೆಡಿಎಸ್ ವಿರುದ್ಧ ಗೆಲ್ಲಬೇಕು ಅನ್ನೋದಕ್ಕಿಂತ ಕಾಂಗ್ರೆಸ್ಗೆ ಮಂಡ್ಯದಿಂದ ಗೇಟ್ ಪಾಸ್ ಅನ್ನ ಕೊಡಿಸಬೇಕು ಅನ್ನೋದು ಬಿಜೆಪಿ ಉದ್ದೇಶ ಕೂಡ ಇರಬಹುದು. ತುಮಕೂರನ್ನ ಜೆಡಿಎಸ್ಗೆ ಕೊಟ್ಟು ಕೈ ಸುಟ್ಕೊಂಡ ಕಾಂಗ್ರೆಸ್. ಇನ್ನು ತುಮಕೂರು ಕೂಡ ಜೆಡಿಎಸ್ ಪಾಲಾಗಿದೆ. ತುಮಕೂರು ಕಾಂಗ್ರೆಸ್ ಪ್ರಾಬಲ್ಯ ಹೊಂದಿರುವ ಪ್ರದೇಶ. ಅಷ್ಟೇ ಅಲ್ಲ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರ ತವರು ಜಿಲ್ಲೆ. ಸದ್ಯ ತುಮಕೂರಿನಲ್ಲಿ ಕಾಂಗ್ರೆಸ್ ಸಂಸದರೇ ಇದ್ದಾರೆ. ಹೀಗಾಗಿ ತುಮಕೂರು ಸಹಜವಾಗಿ ಕಾಂಗ್ರೆಸ್ ಪಾಲಾಗಬೇಕಿತ್ತು. ಆದ್ರೂ ತುಮಕೂರು ಕೂಡ ತೆನೆ ಕೈ ಸೇರ್ಬಿಟ್ಟಿದೆ. ಇದು ಕೂಡ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ತಂದಿದೆ. ಇಲ್ಲಿ ಈಗ ಕಾಂಗ್ರೆಸ್ ಕೂಡ ಜೆಡಿಎಸ್ ಗೆಲುವಿಗೆ ಶ್ರಮಿಸಬೇಕು. ಆದ್ರೆ ತುಮಕೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ಖಚಿತ ಆಗಿಲ್ಲ. ದೇವೇಗೌಡರ ಹೆಸರು ಕೂಡ ತುಮಕೂರು ಕ್ಷೇತ್ರದಿಂದ ಕೇಳಿ ಬರ್ತಾ ಇದೆ. ಹೀಗಾಗಿ ತನ್ನ ಅಂಗೈಯಲ್ಲಿದ್ದ ಕ್ಷೇತ್ರವೊಂದನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿರೋ ಕಾಂಗ್ರೆಸ್ಗೆ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ಭಾರಿ ಹೊಡೆತ ಕೊಡುತ್ತೆ ಅನ್ನೋದು ಸದ್ಯ ರಾಜ್ಯ ರಾಜಕೀಯದ ಮಾತಾಗ್ಬಿಟ್ಟಿದೆ. ಈ ಬಾರಿ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಕ್ತ ಚುನಾವಣೆ. ಆದ್ರೆ ಬಿಜೆಪಿ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ತಾ ಇದೆ. ಇದೇ ಮೊದಲ ಬಾರಿಗೆ 8 ಕ್ಷೇತ್ರಗಳ ಮತಗಟ್ಟೆಯ ಇವಿಎಂ ಮಷೀನ್ ಅಲ್ಲಿ ಕಾಂಗ್ರೆಸ್ ಹಸ್ತ ಚಿಹ್ನೆಯೇ ಮಾಯವಾಗ್ಬಿಡುತ್ತೆ. ಇದು ಬಿಜೆಪಿಗೆ ಲಾಭ. ಯಾಕಂದ್ರೆ ಬಿಜೆಪಿಯ ಅಜೆಂಡಾಗಳಲ್ಲಿ ಒಂದಾದ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಇದು ಸಹಕಾರಿಯಾಗುತ್ತೆ. ಹಳೆ ಮೈಸೂರಿನ ಬಹುತೇಕ ಭಾಗಗಳನ್ನ ಜೆಡಿಎಸ್ಗೆ ಬಿಟ್ಕೊಟ್ಟು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಅಸ್ಮಿತಿಯನ್ನ ಕಳೆದುಕೊಳ್ತಾ ಇದೆ ಕಾಂಗ್ರೆಸ್. ಹೀಗಾಗಿ ಈ ಲೋಕ ಕದನದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹೊರಬಿದ್ದಂತೆ ಭಾಸವಾಗ್ತಾ ಇದೆ. ನೇರವಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಸೆಣಸಾಟಕ್ಕೆ ಸಜ್ಜಾಗಿದೆ. ಇನ್ನು ಇತರ ಯಾವ ಭಾಗದಲ್ಲೂ ಕೂಡ ಜೆಡಿಎಸ್ ಪ್ರಾಬಲ್ಯ ಕಡಿಮೆ ಇರೋದ್ರಿಂದ ಜೆಡಿಎಸ್ಗೆ ಯಾವುದೇ ನಷ್ಟ ಇಲ್ಲ. ಆದ್ರೆ ಗೆಲುವಿನ ನಿರೀಕ್ಷೆ ಇಟ್ಕೊಳ್ಬಹುದಾದ ಕ್ಷೇತ್ರಗಳನ್ನ ತೆನೆಗೆ ಕೊಟ್ಕೋತಿರೋ ಕಾಂಗ್ರೆಸ್ ಮುಂಬರೋ ಚುನಾವಣೆಯಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿ ಲೋಕಸಮರ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟವನ್ನ ಉಂಟು ಮಾಡುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದರ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಆದರೆ ಮೈತ್ರಿ ಧರ್ಮದಿಂದ ಕಾಂಗ್ರೆಸ್ ಇಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬೇಕು ಅನ್ನೋದು ವಾಸ್ತವ. ಇದು ಈ ಹೊತ್ತಿನ ವಿಶೇಷ ನೆನಪಿರಲಿ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.